ಕೆಪಿಸಿಸಿ ಅಧ್ಯಕ್ಷರನ್ನೇ ದೂರ ಇಟ್ಟು ಮೀಟಿಂಗ್ ಮಾಡ್ತಾ ಇರೋದು ನೋಡಿದ್ರೆ ಏನೋ ಡೆವಲಪ್ಮೆಂಟ್ ಆಗ್ತಾ ಇದೆ ಅದೆಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಪೂರಕವಾಗಿ ಇಲ್ಲ ಅನ್ನುವಂತದ್ದು ಗೋಚರವಾಗ್ತಾ ಇದೆ ಪಾಪ ಡಿಕೆ ಶಿವಕುಮಾರ್ ಅವರು ಹಾಕಿದ ಶ್ರಮ ಈ ರಾಜ್ಯದ ಜನ ನೋಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಎಷ್ಟು ಶ್ರಮ ಹಾಕಿದ್ದಾರೆ ಅಂತ ಗೊತ್ತಿದೆ ಈ ಬಾರಿ ಅವರು ಪಕ್ಷ ಸಂಘಟನೆ ಮಾಡಿದಂತ ಅಪರಿ ಮತ್ತು ಈ ಬಾರಿ ಡಿಕೆ ಶಿವಕುಮಾರ್ ಅವರು ಹಾಕಿದಂತ ಎಫರ್ಟ್ ಎಲ್ಲವೂ ಕೂಡ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ರಾಜ್ಯದ ಜನ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಒಂದೊಂದು ಬೆಳವಣಿಗೆಯೂ ಕೂಡ ರಾಜ್ಯದ ಜನರ ಕಣ್ಣ ಮುಂದೆ ನಾವು ಇಂಚಿಂಚು ಮಾಹಿತಿಯನ್ನ ಇಡ್ತಾ ಹೋಗ್ತಾ ಇದೀವಿ ರಾಹುಲ್ ಗಾಂಧಿ ಅವರು ಒಂದು ಕಡೆ ಮೀಟಿಂಗ್ ಸೋನಿಯಾ ಗಾಂಧಿ ಅವರು ಇನ್ನೊಂದು ಕಡೆ ಮೀಟಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ಕಡೆ ಮೀಟಿಂಗ್ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಅನ್ನೋ ಕುತೂಹಲ ಡಿಕೆ ಶಿವಕುಮಾರ್ ಅವರು ಕಾನ್ಸ್ಟೆಂಟ್ಲಿ ಸಿಎಂ ಹುದ್ದೆನೇ ಬೇಕು ಅಂತ ಹಠ ಹಿಡಿದಿದ್ದಾರೆ ಸೋ ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬಹುದೊಡ್ಡ ಮೇಜರ್ ಡೆವಲಪ್ಮೆಂಟ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕುವಾಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಾ ಒಂದು ಕಡೆ ಸಿದ್ದರಾಮಯ್ಯ ಅವರು ಹಠ ಬಿಡ್ತಾ ಇಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಠ ಬಿಡ್ತಾ ಇಲ್ಲ ಏನು ರಾಜ್ಯದಲ್ಲೂ ಕೂಡ ರಾಜಸ್ಥಾನದ ಪೊಲಿಟಿಕಲ್ ಸಿನಾರಿಯೋಸ್ ಏನಾದರೂ ಕ್ರಿಯೇಟ್ ಆಗ್ತಾ ಇದೆಯಾ ಅಂತ ಹಿದಾಯತ್ ಇನ್ನೂ ಕೂಡ ಅಂದರೆ ಬೆಳಗ್ಗೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು ದೆಹಲಿಯಲ್ಲಿ ಹೋದ ನಂತರದಲ್ಲಿ ಒಂದಿಷ್ಟು ಅಂದರೆ ಬೇಗ ಸಿ ಎಂ ಯಾರು ಅನ್ನುವಂತಹ ಆಯ್ಕೆ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳಂತೂ ಇತ್ತು ಆದರೆ ಇದೀಗ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದರೆ ಎ ಐ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಡಿ ಕೆ ಶಿ ಅವರನ್ನು ದೂರ ಇಟ್ಟು ಸಭೆಯನ್ನು ನಡೆಸಲಾಗಿತ್ತು ಆದರೆ ಡಿ ಕೆ ಶಿ ಅವರನ್ನು ಯಾಕೆ ದೂರ ಇಟ್ಟರು ಅನ್ನುವಂತಹ ಪ್ರಶ್ನೆ ಮೊದಲನೇದಾಗಿ ಎದ್ದಿರುವಂಥದ್ದು ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮಾತ್ರ ಭಾಗಿಯಾಗಿದ್ದಂಥದ್ದು ಇದೀಗ ಒಂದು ಗಂಟೆಗಳ ಕಾಲ ನಡೆದಂತಹ ಸಭೆ ಮುಕ್ತಾಯ ಆಗಿದೆ ಎ ಐ ಸಿ ಸಿ ಅವರು ಖರ್ಗೆ ಅವರ ನಿವಾಸದಿಂದ ಏನು ರಾಹುಲ್ ಗಾಂಧಿ ಸೇರಿದಂತೆ ವೇಣುಗೋಪಾಲ್ ಎಲ್ಲರೂ ಕೂಡ ಅಲ್ಲಿಂದ ಹೊರಟಿರುವಂಥದ್ದು ಆದರೆ ಸಭೆಗೆ ಹೋಗದೆ ನೇರವಾಗಿ ಡಿ ಕೆ ಸುರೇಶ್ ಅವರ ಮನೆಗೆ ಡಿ ಕೆ ಶಿವಕುಮಾರ್ ಅಂದರೆ ತಮ್ಮನ ಮನೆಗೆ ಹೋಗಿದ್ದಾರೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿಲ್ಲ ಇದೆಲ್ಲವನ್ನು ನೋಡ್ತಾ ಹೋದರೆ ಮತ್ತಷ್ಟು ಕಗ್ಗಂಟಾಗಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೆಂಗಳೂರಲ್ಲಿ ಒಂದು ರೀತಿಯಾಗಿ ಒಪ್ಪಿದ ರೀತಿಯಲ್ಲಿ ಅವರು ದೆಹಲಿಗೆ ತೆರಳಿದಂತಹ ಡಿ ಕೆ ಶಿವಕುಮಾರ್ ಅವರು ಇದೀಗ ಮತ್ತೆ ಉಲ್ಟ ಹೊಡೆದಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತದೆ ಯಾಕಂದರೆ ರಾಜಸ್ಥಾನದಲ್ಲಿ ಅಧ್ಯಕ್ಷ ಗಾದಿ ಯಾರ್ದಿರುತ್ತೋ ಅವರಿಗೆ ಸಿ ಎಂ ಕೊಡುವಂತಹ ಒಂದಿಷ್ಟು ಪದ್ಧತಿಯನ್ನು ಮುಂದುವರೆಸಿದರೆ ಆದರೆ ಕರ್ನಾಟಕದಲ್ಲಿ ಯಾಕೆ ನನಗೆ ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದು ಆರು ಕಂಡೀಷನ್ಗಳನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಮುಂದೆ ಇಟ್ಟಿದ್ರು ಮೊದಲನೇದಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮುಂದುವರಿಬೇಕು ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಇಂಧನ ಸೇರಿದಂತೆ ಇನ್ನೊಂದು ಖಾತೆಯನ್ನು ಕೂಡ ನೀಡಬೇಕು ಅನ್ನುವಂತಹ ಒಂದಿಷ್ಟು ಕಂಡೀಷನ್ಗಳನ್ನು ಹಾಕಿದ್ರು ಅಷ್ಟೇ ಅಲ್ಲ ಯಾವುದೇ ಒಂದು ಈ ಐದು ಗ್ಯಾರಂಟಿ ಕಾರ್ಡ್ಗಳೇನಿದೆ ಆ ಐದು ಗ್ಯಾರಂಟಿ ಕಾರ್ಡ್ಗಳು ನನ್ನ ನೇತೃತ್ವದಲ್ಲೇ ನಡಿಬೇಕು ಎರಡು ವರ್ಷಗಳ ಕಾಲ ಏನು ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಕೊಡ್ತೀರಾ ಆ ಅಧಿಕಾರದಲ್ಲಿ ನನ್ನನ್ನು ಕೇಳದೆ ಯಾವುದೇ ಡಿಸಿಷನನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ ಒಂದಿಷ್ಟು ಏನು ಕಂಡೀಷನ್ಗಳನ್ನು ಹೈಕಮಾಂಡ್ನ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟಿದ್ರು ಆದರೆ ಇದೀಗ ದೆಹಲಿಯಲ್ಲಿ ಉಲ್ಟಾ ಹೊಡೆದಿದ್ದಾರೆ ಇದ್ಯಾವುದೂ ಕೂಡ ಬೇಡ ನನಗೆ ಕೊಡೋದಾದರೆ ಸಿ ಎಂ ಗಾದಿಯನ್ನು ಸಿ ಎಂ ಹುದ್ದೆಯನ್ನು ಕೊಡಿ ಇಲ್ಲದೆ ಹೋದರೆ ನನಗೆ ಯಾವ ಸಚಿವ ಸ್ಥಾನವೂ ಬೇಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು ಇವೆಲ್ಲವನ್ನು ನೋಡ್ತಾ ಹೋದರೆ ಕಾಂಗ್ರೆಸ್ನಲ್ಲಿ ಸಿ ಎಂ ಕಗ್ಗಂಟು ಇಲ್ಲಿಗೆ ಮುಗಿಯುವಂತೆ ಕಾಣಿಸ್ತಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗ್ತಿದೆ ಸಂಜೆ ವೇಳೆಗೆ ಇಡೀ ರಾಜ್ಯದ ಜನರಿಗೆ ನಮ್ಮ ಸಿ ಎಂ ರಾಜ್ಯದ ಸಿ ಎಂ ಯಾರು ಅನ್ನುವಂತಹದ್ದು ಸ್ಪಷ್ಟ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಕೂಡ ಹುಸಿಯಾಗಿದೆ ಇನ್ನೂ ಕೂಡ ಈ ಒಂದು ಸಭೆಯ ಸ್ಪಷ್ಟತೆ ಸಭೆಯಲ್ಲಿ ನಡೆದಂತಹ ತೀರ್ಮಾನ ಯಾವುದು ಅಂತಲೂ ಗೊತ್ತಾಗಿಲ್ಲ ಹಾಗಾಗಿ ಇವತ್ತೂ ಕೂಡ ಈ ಒಂದು ಸಿ ಎಂ ಯಾರು ಅನ್ನುವಂತಹದನ್ನ ಅನೌನ್ಸ್ಮೆಂಟ್ನ ಮುಂದೂಡಿಕೆ ಮಾಡ್ಬೋದು ಅಂದರೆ ಇವತ್ತು ಕೂಡ ಬಹುತೇಕವಾಗಿ ಡೌಟ್ ಇದೆ ಯಾರು ಸಿ ಎಂ ಆಗ್ತಾರೆ ಅನ್ನುವಂಥದ್ದನ್ನ ಅನೌನ್ಸ್ ಮಾಡೋದಕ್ಕೆ ಹಾಗಾಗಿ ಕಾದು ನೋಡಬೇಕಾಗುತ್ತೆ ಸದ್ಯಕ್ಕೆ ಈಗಿರುವಂತಹ ಪರಿಸ್ಥಿತಿ
ರೀತಿಯಲ್ಲಿ ನಾಕೊಡೆ ನಿಬಿಡೆ ಅನ್ನುವಂತಹ ಪರಿಸ್ಥಿತಿಯಾಗಿದೆ. ಸಿದ್ದರಾಮಯ್ಯನವರು ಕೂಡ ನನಗೆ ಸಿಎಂ ಸ್ಥಾನ ಬೇಕು ಅಂತಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸ್ಥಾನ ಬೇಕೇ ಬೇಕು ಅಂತಿದ್ದಾರೆ. ಮೊದಲಿಗೆ ಅವರಿಗೆ 2 ವರ್ಷ ನನಗೆ 3 ವರ್ಷ ಅನ್ನುವಂತಹ ಒಂದಿಷ್ಟು ಅಂದ್ರೆ 50-50 ಫಾರ್ಮುಲಾ 2+3 ಅನ್ನುವಂತಹದ್ದಿತ್ತು. ಆದರೆ ಇದೀಗ ಅದಕ್ಕೂ ಕೂಡ ಒಪ್ತಾ ಇಲ್ಲ, ನನಗೆ ಮೊದಲು ಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತಹ ಒಂದು ಅಟಕ್ಕೆ ಡಿಕೆ ಶಿವಕುಮಾರ್ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಹಾಗಾಗಿ ಕಾದ್ ನೋಡಬೇಕಾಗುತ್ತೆ. ಕಾಂಗ್ರೆಸ್ ಫುಲ್ ಮೆಜಾರಿಟಿ ಬಂದರೂ ಕೂಡ ಈ ರೀತಿಯಾದಂತಹ ಒಂದು ಕಗ್ಗಂಟನ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ನಾಯಕರುಗಳು ಎದುರಿಸ್ತಾ ಇರುವಂತದ್ದು. ಸೋ ನೋಡಬೇಕು ಸಂಜೆ ಒಳಗೆ ಏನಾದರೂ ಈ ಕುರಿತಂತ ಡಿಸಿಷನ್ ಬರುತ್ತಾ ಅಥವಾ ಯಾರು ಸಿಎಂ ಅನ್ನೋದು ಗೊತ್ತಾಗುತ್ತಾ ಅಂತ ಹೇಳಿ ಹಿದಾಯತ್. ಓಕೆ, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.